ಹಲೋ ಫ್ರೆಂಡ್ಸ್, ಬಹಳ ದಿನಗಳಿಂದ ಯಾವುದೇ ಜಾಬ್ಗಳು ಕಾಲ್ ಆಗ್ತಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ರೆ ಇದೊಂದು ಸುವರ್ಣ ಅವಕಾಶ. ಯಾಕೆ ಅಂದರೆ ಬರೋಬ್ಬರಿ 14,000 ಜಾಬ್ಗಳು ಕಾಲ್ ಆಗ್ತಾ ಇದೆ, ಅದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಸ್ನೇಹಿತರೆ, ಯಾವ ಜಾಬ್ ಕಾಲ್ ಆಗಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವುದೆಲ್ಲ ವಯೋಮಿತಿ ಇದೆ, ಎಲ್ಲ ಮಾಹಿತಿಗೋಸ್ಕರ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ಯಾವುದೆಲ್ಲ ಜಾಬ್ ಕಾಲ್ ಆಗಿದೆ ಅಂತ. ಮೊದಲಿಗೆ ಜೂನಿಯರ್ ಇಂಜಿನಿಯರ್ ಮತ್ತು ಕೆಮಿಕಲ್ ಮೆಟಲರ್ಜಿಕಲ್ ಅಸಿಸ್ಟೆನ್ಸ್ ಆಗಿ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 2019 ಕಾಲ್ ಆಗಿದೆ. ಈ ಹುದ್ದೆಯ ಪೂರ್ತಿ ಹೆಸರನ್ನು ಒಂದ್ಸತಿ ಓದ್ಬಿಡ್ತೀನಿ. ಸೂಪರಿಂಟೆಂಡೆಂಟ್ ಕೆಮಿಕಲ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ವೇಕೆನ್ಸಿ ಇನ್ ಇಂಡಿಯನ್ ರೈಲ್ವೆ ರಿಕ್ರೂಟ್ಮೆಂಟ್ 2019, ಅಂದರೆ 2019 ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಮಿಕಲ್ ಮತ್ತು ಮೆಟಲರ್ಜಿಕಲ್ಗೋಸ್ಕರನೇ ಕಾಲ್ ಆಗಿದೆ. ಮತ್ತು ಸ್ನೇಹಿತರೆ, ನಾನು ಆವಾಗಲೇ ಹೇಳ್ದಂಗೆ ಇದು ಸುಮಾರು 14,033 ಹುದ್ದೆಗಳಾಗಿರುತ್ತೆ. ಪೂರ್ತಿ 14,033 ಹುದ್ದೆಗಳು ಪೂರ್ತಿ ಭಾರತಕ್ಕಾಗಿರುತ್ತೆ. ಮತ್ತು ನೀವು ಇದರಲ್ಲಿ ಬೆಂಗಳೂರಿಗೆ ಎಷ್ಟಿದೆ ಅನ್ನೋದನ್ನು ಆ ವೆಬ್ಸೈಟಿಂದ ತಿಳ್ಕೊಬೇಕಾಗುತ್ತೆ. ಬನ್ನಿ ನೋಡ್ಕೊಳ್ಳೋಣ ಇನ್ನು ಡೀಟೇಲ್ ಆಗಿ. ಒಟ್ಟು ಹುದ್ದೆಗಳ ಸಂಖ್ಯೆ 14,033. ವಿದ್ಯಾರ್ಹತೆ BE, BTech, ಡಿಪ್ಲೊಮೊ, BSc, BCAನ ಕೇಳಿದ್ದಾರೆ. ಮತ್ತು ಈ ಹುದ್ದೆಯ ವೇತನ ಶ್ರೇಣಿ 16,000 ರಿಂದ 30,000 ಇರುತ್ತೆ. ಮತ್ತು ಈ ಎಕ್ಸಾಮನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳು, ಅಂದರೆ ಜನವರಿ 31 2019 ಕೊನೆಯ ದಿನಾಂಕ ಇರುತ್ತೆ. ಮತ್ತು ಪರೀಕ್ಷಾ ಶುಲ್ಕ ಇದಕ್ಕೆ 500 ರೂಪಾಯಿ ಹಾಗೂ 250 ರೂಪಾಯಿ ಇರುತ್ತೆ. 500 ರೂಪಾಯಿ ಜನರಲ್ ಅವರಿಗೆ, ಉಳಿದವ್ರಿಗೆ 250 ರೂಪಾಯಿ ಇರುತ್ತೆ. ಮತ್ತು ಇದರ ವಯೋಮಿತಿ 35 ವರ್ಷ ಜನರಲ್ ಅವರಿಗೆ ಹಾಗೂ ಉಳಿದವರಿಗೆ 38 ವರ್ಷ, ಹಾಗೂ SC ST ಅವರಿಗೆ 40 ವರ್ಷಗಳ ತನಕ ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಇದೇ 31 ಒಳಗೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ತೋರಿಸಿರತಕ್ಕಂಥ ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ತಿಳ್ಕೋಬೋದು. ಈಗ ಸ್ನೇಹಿತರೆ, ರೈಲ್ವೆಯಲ್ಲಿ ಕಾಲ್ ಆಗಿರ್ತಕ್ಕಂಥ ಮತ್ತಷ್ಟು ಜಾಬ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೂನಿಯರ್ ಇಂಜಿನಿಯರ್, ಮೇಂಟೈನರ್, ಸೆಕ್ಷನ್ ಇಂಜಿನಿಯರ್ ವೇಕೆನ್ಸಿಗಳು ಕಾಲ್ ಆಗಿದೆ. ಮುಂದಿನ ಜಾಬಲ್ಲಿ ಈಗ 174 ರಿಂದ 175 ಹುದ್ದೆಗಳು ಕಾಲ್ ಆಗಿದೆ. ಈ ಹುದ್ದೆಯ ಹೆಸರು ಜೂನಿಯರ್ ಇಂಜಿನಿಯರ್, ಮೇಂಟೈನರ್, ಸೆಕ್ಷನ್ ಇಂಜಿನಿಯರ್ ಅಂತ ಹೇಳ್ತಾರೆ. ಇದಕ್ಕೆ ಸ್ನೇಹಿತರೆ, ನಿಮಗೆ ಒಂದೊಂದು ಹುದ್ದೆಗೆ ಒಂದೊಂದು ಕ್ವಾಲಿಫಿಕೇಷನ್ ಅಂತ ಬರ್ತಾ ಹೋಗುತ್ತೆ. ಈಗ ನಿಮಗೆ ಜೂನಿಯರ್ ಇಂಜಿನಿಯರಿಗೆ ಡಿಪ್ಲೊಮಾ ಆಗಿರ್ಬೋದು, BE, BTech ಅನ್ನು ಕೇಳ್ಬೋದು, ಅದು ಸಿವಿಲ್ ಮತ್ತು ಮೆಕ್ಯಾನಿಕಲಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ಮೇಂಟೈನರ್ ಮತ್ತು ಸೆಕ್ಷನ್ ಇಂಜಿನಿಯರ್ಗೆ ಇದೇ ರೀತಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇದರ ಬಗ್ಗೆ ಮಾಹಿತಿಯನ್ನು ವೆಬ್ಸೈಟಲ್ಲಿ ಹೋಗಿ ನೀವು ಯಾವುದನ್ನು ಓದಿದ್ದೀರಾ ಅಂತ ತಿಳ್ಕೊಂಡು ಡೀಟೇಲಾಗಿ ತಿಳ್ಕೋಬೇಕಾಗುತ್ತೆ. ಮತ್ತು ಈ ಎಕ್ಸಾಮನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು, ಅಂದರೆ February 2 2019 ಕೊನೆಯ ದಿನಾಂಕ ಇರುತ್ತೆ. ಹಾಗೆ ಶುಲ್ಕ ಇದಕ್ಕೆ 250 ಹಾಗೂ 500 ರೂಪಾಯಿ ಇರುತ್ತೆ. 500 ರೂಪಾಯಿ ಜನರಲ್ ಅವರಿಗೆ, 250 ರೂಪಾಯಿ ಉಳಿದವರಿಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಎಕ್ಸಾಮ್ ಏನೋ ಗೊತ್ತಾಯಿತು. ಮುಂದೆ ಪರೀಕ್ಷೆ ತಯಾರಿ ಹೇಗೆ ಮಾಡಬೇಕು, ಯಾವ ಪುಸ್ತಕ ಓದಬೇಕು, ಯಾವ ರೀತಿ ಓದಬೇಕು, ಸಿಲಬಸ್ ಏನಿರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ರೈಲ್ವೆ ಎಕ್ಸಾಮಿಗೆ ಯಾವುದೆಲ್ಲ ಬುಕ್ ಓದಬೇಕು ಅದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ, ಅದಕ್ಕೆ ಹೋಗಿ ನೀವು ಆ ಬುಕ್ಕನ್ನು ಖರೀದಿ ಮಾಡ್ಬೋದು. ಈ ವಿಡಿಯೋನ ಭಾಳ ಜನಕ್ಕೆ ಶೇರ್ ಮಾಡಿ, ಯಾಕೆಂದರೆ ಎಷ್ಟೋ ಜನಕ್ಕೆ ಎಕ್ಸಾಮ್ ಕಾಲ್ ಆಗಿರೋ ವಿಷಯನೇ ಗೊತ್ತಿರಲ್ಲ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ತುಂಬ ಜನ ಕೇಳ್ತಾ ಇದ್ವಿ ನಮಗೆ ತಕ್ಷಣ ಅಪ್ಡೇಟ್ ಬರೋದಿಲ್ಲ ಅಂತ. ಹಾಗೆ ಬರಬೇಕು ಅಂದರೆ ನೀವು ಅಲ್ಲಿ ತೋರಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ.